ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮಾನವ ಕಳ್ಳಸಾಗಣೆ ಜಾಲ ಪತ್ತೆ. 5 ಹುಡುಗಿಯರನ್ನು ರಕ್ಷಿಸಿದ ಜೇಮ್ಸ್ ವರ್ಗೀಸ್ ಮತ್ತು ತಂಡ. ಮಹಾರಾಷ್ಟ್ರದ ಕೊಲ್ಹಾಪುರ ನಗರದ ಮಸಾಜ್ ಪಾರ್ಲರ್ ಒಂದರ ಮೇಲೆ ಜೇಮ್ಸ್ ವರ್ಗೀಸ್ ಮತ್ತು ತಂಡವು ಮಹಾರಾಷ್ಟ್ರದ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕದೊಂದಿಗೆ ದಾಳಿ ನಡೆಸಿ 5 ಹುಡುಗಿಯರನ್ನು ರಕ್ಷಿಸಿದೆ. ಹಲವು ದಿನಗಳ ಹಿಂದೆ ಎನ್ಜಿಒಗೆ ಇದರ ಕುರಿತು ಮಾಹಿತಿ ಬಂದಿದ್ದು, ತನಿಖಾ ತಂಡವು ಮಾಹಿತಿಯನ್ನು ಪರಿಶೀಲಿಸಿ ನಂತರ ಕೊಲ್ಹಾಪುರ ನಗರದ ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಹಿತಿ ರವಾನಿಸಿದೆ. ಎಸ್ಪಿ ಮಹಿಂದರ್ ಪಂಡಿತ್ ತಮ್ಮ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತೆ ಸೂಚನೆ ನೀಡಿದರು. ಮಾಹಿತಿಯ ಮೇರೆಗೆ ಜೇಮ್ಸ್ ವರ್ಗೀಸ್ ಮತ್ತು ತಂಡವು ಮಾನವ ಕಳ್ಳಸಾಗಣೆ ವಿರೋಧಿ ಘಟಕದೊಂದಿಗೆ ಕೊಲ್ಹಾಪುರದ ರಾಜರಾಮಪುರಿ ಪ್ರದೇಶದ ಎಎಸ್ಆರ್ಕೇಡ್ ಮೊದಲನೇ ಮಹಡಿಯಲ್ಲಿರುವ ಮಸಾಜ್ ಪಾರ್ಲರ್ ಮೇಲೆ ದಾಳಿ ನಡೆಸಿತು. ಸುಮಾರು ಒಂದು ವಾರಗಳ ಹಿಂದೆ ನಮ್ಮ ತಂಡಕ್ಕೆ ಇಬ್ಬರು ಅಪ್ರಾಪ್ತ ಬಾಲಕಿಯರ ಮಾಹಿತಿ ನಮಗೆ ಸಿಕ್ಕಿತ್ತು ಕೊಲ್ಹಾಪುರ್ ಎಂಬ ಸಿಟಿಯಲ್ಲಿ. ಸೊ ಇದೇ ಇನ್ಫಾರ್ಮೇಶನ್ ನಾವು ನಮ್ಮ ಟೀಮ್ ಅನ್ನ ನಾವು ಕಳಿಸಿ ಇದನ್ನ ವೆರಿಫೈ ಮಾಡಿದ್ವಿ. ಮಾಡಿದ ತಕ್ಷಣನೇ ಅದನ್ನ ವೆರಿಫೈ ಮಾಡಿದ ತಕ್ಷಣ ನಾವು ಅಲ್ಲಿದ್ದ ಕೊಲ್ಹಾಪುರಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವರಿಗೆ ನಾವು ಅದನ್ನ ಮಾಹಿತಿ ಕೊಟ್ಟು, ಸರಿ ಮಕ್ಕಳನ್ನ ನಾವು ರೆಸ್ಕ್ಯೂ ಮಾಡ್ಬೇಕಂತ ಹೇಳಿ ಅವರಿಗೆ ಕೇಳ್ಕೊಂಡಾಗ, ಅವರು ತಮ್ಮ ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಅಲ್ಲಿನ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿ ಮತ್ತೆ ಅವ್ರ ತಂಡ ನಮಗೆ ಜೊತೆ ಕಳಿಸ್ಕೊಟ್ಟು, ಆ ಮಾಹಿತಿ ಮೇರೆಗೆ ನಾವು ಆ ಮಸಾಜ್ ಪಾರ್ಲರ್ ಮೇಲೆ, ಈ ಮಸಾಜ್ ಪಾರ್ಲರ್ ಅಲ್ಲಿ ನಡೀತಾ ಇತ್ತು ಈ ವೇಷವಾಟಿಕೆ. ಮಸಾಜಿನ ಹೆಸರಿನಲ್ಲಿ ಇವರು ವೇಷವಾಟಿಕೆ ನಡೆಸ್ತಾ ಇದ್ರು. ಕೋಲ್ಹಾಪುರನಲ್ಲಿ ಎಎಸ್ಆರ್ಕೇಡ್ ರಾಜರಾಮ್ಪುರಿ ಎಂಬ ಒಂದು ಸ್ಥಳದಲ್ಲಿ ಈ ಆರ್ಕೇಡ್ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಮಸಾಜಿನ ಹೆಸರಲ್ಲಿ ವೇಷವಾಟಿಕೆ ನಡೆಸ್ತಾ ಇದ್ರು. ಈ ಮಾಹಿತಿ ಖಚಿತ ಮಾಹಿತಿ ಮೇರೆಗೆ ನಾವು ಏನು ಮಾಡಿದ್ವಿ, ನಮ್ಮ ಟೀಮನ್ನು ಮತ್ತು ASTU ಟೀಮ್ ತಗೊಂಡು ನಾವು ಒಂದು ಡಿಕೋಯನ್ನು ಕಳಿಸ್ಕೊಟ್ಟು, ಸೊ ಅದನ್ನು ನಾವು ಟ್ರ್ಯಾಪ್ ಮಾಡಿ ಆ ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ವಿ. 5 ಹುಡುಗಿಯರನ್ನು ನಾವು ಈ ಮಸಾಜ್ ಪಾರ್ಲರ್ದಿಂದ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ಅವ್ರ ಮೇಲೆ ಮಸಾಜ್ ನಡೆಸುವಂಥ ಈಗ ಆ ಲೇಡಿ ಮೇಲೆ ಆಲ್ರೆಡಿ ಕೇಸ್ ದಾಖಲಾಗಿದೆ. ದಾಳಿಗೆ ಮುನ್ನ ಡಿಕಾಯ್ ಗ್ರಾಹಕರನ್ನು ಒಳಗೆ ಕಳುಹಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ 5 ಹುಡುಗಿಯರನ್ನು ರಕ್ಷಿಸಲಾಗಿದ್ದು ಅವರಲ್ಲಿ 3 ಅಪ್ರಾಪ್ತರು ಎಂದು ತಿಳಿದು ಬಂದಿದೆ. ಈ ಪ್ರಕರಣ ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ರೈಟ್ ಕ್ಲಿಕ್ ನ್ಯೂಸ್ ಮಹಾರಾಷ್ಟ್ರ.